ಥ್ಯಾಂಕ್ ಯು ನಿರ್ಮಾಪಕರೇ. ಅಚ್ಯುತ್ ಸರ್ಗೆ ನನ್ನ ಕ್ಷಮಾಪಣೆಯನ್ನ ಕೇಳ್ತಾ, ಏನಕ್ಕಂದ್ರೆ ಅಚ್ಯುತ್ ಸರ್ ಜನರಲಿ ಸಿಗೋದೇ ಇಲ್ಲ. ನಾನು ಹೇಳ್ತಿರ್ತೀನಿ ಇಸ್ ದ ಮೋಸ್ಟ್ ಬ್ಯುಸಿಯೆಸ್ಟ್ ಆಕ್ಟರ್ ಅಂತ ಹೇಳಿ. ಅಚ್ಯುತ್ ಸರ್ ಬಂದಿದ್ದಾರೆ, ಅದೇ ಒಂದು ಖುಷಿ. ಅಚ್ಯುತ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಬಂದಿದ್ದಕ್ಕೆ. ನಿಮ್ಮ ಟೈಮ್ಗೆ ಪ್ಲೀಸ್ ನಿಮ್ಮ ಒಂದು ಖುಷಿಯ ವಿಚಾರಗಳನ್ನ ಹಂಚ್ಕೋಬೇಕಾಗಿ ಕೋರಿಕೆ. ಎಲ್ರಿಗೂ ನಮಸ್ಕಾರ. ಬನಾರಸ್ ಚಿತ್ರ ಕಳೆದ ಒಂದು 2 ವರ್ಷಗಳಿಂದ ತಯಾರಾಗ್ತಾ ಇತ್ತು. ನಾವೆಲ್ಲರೂ ಈ ಚಿತ್ರದ ಪಾತ್ರಧಾರಿಗಳು. ನಾನು ಜಾಯದ್ ಜೊತೆ ಈ ಸ್ಕ್ರೀನ್ ಹಂಚ್ಕೊಂಡಿದ್ದೀನಿ, ಸೋನಲ್ ಜೊತೆ. ಜಯತೀರ್ಥ ಅವರು ಪ್ರತಿ ಬಾರಿ ಒಂದೊಂದು ಹೊಸ ಕಥೆಗಳ ಜೊತೆಗೆ ನನ್ನ ಹತ್ರ ಬಂದು ನೀವು ಪಾತ್ರ ಮಾಡಬೇಕು ಅಂತ ಕೇಳಿದ್ದಾರೆ. ಹಾಗೆ ಇದು 3ನೇ ಬಾರಿ ನಾನು ಮತ್ತು ಜಯತೀರ್ಥ ಅವ್ರ ಜೊತೆ ಕೆಲಸ ಮಾಡ್ತಾ ಇರೋದು. ಇದು ಕೂಡ ಭಾಳ ವಿಭಿನ್ನವಾದಂಥ ಚಿತ್ರ. ಈ ಟ್ರೈಲರ್ನ ವೀಕ್ಷಿಸಿದ್ರ ನಿಮಗೆ ಗೊತ್ತಾಗಿದೆ ಈ ಚಿತ್ರ ಎಷ್ಟು ಡಿಫ್ರೆಂಟ್ ಆದಂಥದ್ದು ಅಂತ. ಈ ಚಿತ್ರದೊಂದಿಗೆ ಜಾಹಿದ್ ಖಾನ್ ತಮ್ಮ ಮೊದಲ ಚಿತ್ರವನ್ನು ಆ್ಯಕ್ಟ್ ಮಾಡ್ತಾಯಿದ್ದಾರೆ, ಮೊದಲ ಚಿತ್ರದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದಾರೆ. ತುಂಬ ಶ್ರಮ ವಹಿಸಿದ್ದಾರೆ ಈ ಚಿತ್ರದಲ್ಲಿ ಅಭಿನಯ ಮಾಡೋದಕ್ಕೆ. ಇವರು ಸುಮ್ಮನೆ ನೇರವಾಗಿ ಚಿತ್ರೀಕರಣಕ್ಕೆ ಬರಲಿಲ್ಲ. ಇವರು ಈ ಹಿಂದೆ ತಯಾರಿಯನ್ನು ಮಾಡಿಕೊಂಡು ಒಂದಷ್ಟು ಟ್ರೈನಿಂಗನ್ನು ತೊಗೊಂಡು ಬಾಂಬೆಲಿ ಕೂಡ ಅವರು ಅನುಪಮ್ ಖೇರ್ ಅವರ ಇನ್ಸ್ಟಿಟ್ಯೂಟಲ್ಲಿ ಟ್ರೈನ್ ಆಗಿದ್ದಾರೆ. ಟ್ರೈನ್ ಮಾಡಿಕೊಂಡು ಬಂದು ಈ ಚಿತ್ರದಲ್ಲಿ ನಟಿಸಿದ್ದಾರೆ ಅವರು. ಅದು ನಾನು ಅವರು ಸುಮಾರು 1-8 ದಿನಗಳ ಕಾಲ ಸತತವಾಗಿ ಬನಾರಸ್ಸಲ್ಲಿ ಚಿತ್ರೀಕರಣದಲ್ಲಿದ್ವಿ. ಹಾಗೆಲ್ಲ ಅವರು ಪ್ರತಿಯೊಂದಕ್ಕೂ ಗಮನವಹಿಸಿ, ಪ್ರತಿಯೊಂದು ಸಣ್ಣ ಸಣ್ಣ ಗೆಸ್ಚರು, ಮೂಮೆಂಟು, ಮಾತು ಎಲ್ಲಕ್ಕೂ ಗಮನವಹಿಸಿ ಭಾಳ ಪ್ರಾಮಾಣಿಕವಾಗಿ ನಟಿಸ್ತಾ ಇದ್ದರು. ಅದು ನಾವು ಜೊತೇಲಿ ಕೆಲಸ ಮಾಡುವಾಗ ಗೊತ್ತಾಗ್ತಾ ಇತ್ತು. ಜೊತೆಗೆ ಇವರು ನಟಿಸ್ತಾ ನಮಗೆ ಟೀಚರ್ ಕೂಡ ಆಗಿದ್ದರು. ಅದೊಂದು ಭಾಳ ಮಜವಾದಂಥ ಇನ್ಸಿಡೆಂಟ್ ಇದೆ ನಮಗೆ. ಬನಾರಸ್ಸಲ್ಲಿ ನಮ್ಮ ಜಿಮ್ ಟ್ರೈನರು ನಮ್ಮ ಜಯದ್ ಖಾನ್ ಅವರು ಪ್ರತಿದಿನ ನಮ್ಮನ್ನ ಜಿಮ್ ಕರ್ಕೊಂಡೋಗಿ ನನ್ನ ಟ್ರೈನಿಂಗ್ ಅಂತೂ ಕೊಟ್ಟರು. ಒಂದು ವಾರ ಸತತವಾಗಿ ನಮಗೆ ಟ್ರೈನ್ ಮಾಡಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಜೈ. ಈ ನಮ್ಮ ಚಿತ್ರ ಬನಾರಸ್ ಯಶಸ್ವಿ ಆಗಲಿ ಅಂತ ಆಶಿಸ್ತಾ, ಇದು ಕನ್ನಡದಲ್ಲಿ ಮಾತ್ರ ಅಲ್ಲ ಭಾರತದ ಬೇರೆ ಬೇರೆ ಭಾಷೆಗಳಲ್ಲಿ ಕೂಡ ಬಿಡುಗಡೆ ಆಗ್ತಾ ಇದೆ. ಆ ಕಡೆಯ ಎಲ್ಲ ಪತ್ರಿಕಾಕರ್ತರು ಇಲ್ಲಿ ಬಂದಿದ್ದಾರೆ, ಅವರೆಲ್ರಿಗೂ ಸ್ವಾಗತ ಕೋರ್ತೀನಿ. ಜೊತೆಗೆ ಅವರೆಲ್ಲರೂ ಕೂಡ ನಮ್ಮ ಚಿತ್ರವನ್ನು ಸಪೋರ್ಟ್ ಮಾಡಲಿ ಅಂತ ಆಶಿಸ್ತಾ ಇದ್ದೀನಿ. ಎಲ್ರಿಗೂ ವಂದನೆಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಅಚ್ಯುತ್ ಸರ್, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಥ್ಯಾಂಕ್ ಯು.